ಸಂಬಂಧಪಟ್ಟಂತೆ ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ ತಕ್ಷಣದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಬಂಡತನದ ಪರಮಾವಧಿಯನ್ನು ದೂರ ಮಾಡಿ ನೈತಿಕತೆಯ ಒಂದು ಸಿದ್ಧಾಂತವನ್ನು ಹೇಳಿದಂಥ ಮುಖ್ಯಮಂತ್ರಿಗಳು ತಕ್ಷಣ ಇವತ್ತು ನೈತಿಕತೆಯನ್ನು ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ತನಿಖೆಯನ್ನು ಎದುರಿಸಬೇಕು, ತನಿಖೆ ಪೂರ್ಣಗೊಳ್ಳುವವರೆಗೆ ಅವರು ಯಾವುದೇ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಮುಖ್ಯಮಂತ್ರಿಗಳು ಕಳೆದುಕೊಂಡಿದ್ದಾರೆ. ರಾಜ್ಯಪಾಲರ ನಡೆಯನ್ನು ಕಾಂಗ್ರೆಸ್ಸಿನ ಎಲ್ಲ ಸಚಿವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಪ್ರಶ್ನೆಯನ್ನು ಮಾಡ್ತಾ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಯನ್ನು ಮಾಡಿ ರಾಜ್ಯಪಾಲರ ಭಾಷಣ ಮಾಡಿಸಿದಾಗ ರಾಜ್ಯಪಾಲರು ಬಹಳ ಪಕ್ಷಾತೀತವಾಗಿ ನಡ್ಕೊಳ್ಳಿಲ್ಲ, ಚೆನ್ನಾಗಿ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಅವತ್ತು ಹೇಳಿದರು. ಅಂದರೆ ತಮಗೆ ಬೇಕಾದಾಗ ಭಾರಿ ಒಳ್ಳೆಯವರು, ತಮಗೆಲ್ಲ ವಿರುದ್ಧವಾಗಿ ನಡೀತಾ ಇದೆ ಅಂತಂದಾಗ ಅದು ಸರಿಯಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಮಂತ್ರಿಗಳಾದಿಯರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಸರಿಯಲ್ಲ. ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನ ಖಾಸಗಿ ವ್ಯಕ್ತಿಗಳು ದೂರನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ BJP ದೂರನ್ನು ಕೊಟ್ಟಿದ್ದಲ್ಲ, ಬೇರೆ ಬೇರೆಯವರು ಸಾಮಾಜಿಕ ಕಾರ್ಯಕರ್ತರು ಕಾನೂನು ತಜ್ಞರು ಇವತ್ತು ದೂರನ್ನು ಕೊಟ್ಟ ನಂತರ ರಾಜ್ಯಪಾಲರಿಗೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೂಡ ಕೇಳಿದರು. ಇದು ಯಾವುದಕ್ಕೂ ವಿವರಣೆಯನ್ನು ಕೊಡದಲೇ ಇರುವಂಥ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಇವತ್ತು ಬಂಡತನವನ್ನು ವರ್ತಿಸ್ತಾ ಇರುವಂಥದ್ದು ರಾಜ್ಯಕ್ಕೆ ಇವತ್ತು ಅಪಮಾನ ಮಾಡಿದಂತಾಗತ್ತೆ. ಕರ್ನಾಟಕದ ರಾಜಕೀಯ ಅದರದೇ ಆದಂಥ ಒಂದು ಇತಿಹಾಸವನ್ನು, ಪರಂಪರೆಯನ್ನು, ಗೌರವವನ್ನು ಉಳಿಸ್ಕೊಂಡಿದೆ. ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟ ನಂತರ ಒಂದು ಕ್ಷಣವೂ ಕೂಡ ಆ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂರಬಾರ್ದಿತ್ತು. ಅದು ಬಿಟ್ಟು ನಾನು ಇನ್ನೇನೋ ತನಿಖೆಯನ್ನು ಮಾಡ್ತೇನೆ ಎನ್ನುವಂಥ ನೆಪಗಳನ್ನು ಒಡ್ಡಬಾರ್ದು. ನಮಗೆ ನೀವು ಆರೋಪದಿಂದ ಮುಕ್ತರಾಗುವ ತನಕ ಆ ಚೇರನ್ನು ಖಾಲಿ ಮಾಡಿ. ಆರೋಪದಿಂದ ನೀವು ಸಾಬೀತಾಗಲಿಲ್ಲ, ನೀವು ಅದಕ್ಕೆ ನಿರಪರಾಧಿ ಆದ ನಂತರ, ನಿರಪರಾಧಿ ಅಂತ ಅನಿಸಿದರೆ ನಂತರ ಹೈಕಮಾಂಡಿನ ಅನುಮತಿ ತೆಗೆದುಕೊಂಡು ನೀವೇ ಮುಖ್ಯಮಂತ್ರಿಗಳಾಗಿ, ನಮ್ದೇನು ವಿರೋಧ ಇಲ್ಲ. ಆದರೆ ಇವತ್ತು ಒಬ್ಬ ತನಿಖೆಗೆ ಮುಖ್ಯಮಂತ್ರಿಗಳನ್ನು ಒಳಪಡಿಸಿದ ನಂತರ ನಾನು ಆ ಚೇರ್ನಲ್ಲಿ ಮುಂದುವರಿತೇನೆ ಎನ್ನುವಂಥದ್ದು ಸರಿಯಲ್ಲ. ಕಾಂಗ್ರೆಸ್ಸಿನ ಬಂಡತನ ಎಲ್ಲಿಯ ತನಕ ಅಂತಂದರೆ ರಾಜ್ಯಪಾಲರ ನಡೆಯನ್ನು ಇವತ್ತು ಅವ್ರು ಪ್ರಶ್ನೆ ಮಾಡ್ತಾರೆ, ನಾಳೆ ನ್ಯಾಯಾಲಯವನ್ನು ಕೂಡ ಕಾಂಗ್ರೆಸ್ ಪ್ರಶ್ನೆ ಮಾಡಿಬಿಡ್ಬೋದು. ಹಾಗಾಗಿ ಇಂಥ ಸಂವಿಧಾನ ವಿರೋಧಿಗಳಿಗೆ ಅವಕಾಶವನ್ನು ಕೊಡದೆ ರಾಜ್ಯಪಾಲರು ನಿಮಗೆ ವಿವರಣೆಯನ್ನು ಕೇಳಿದರು, ಕಾಲಾವಕಾಶವನ್ನು ಕೊಟ್ಟಿದ್ದರು, ಕಾನೂನು ತಜ್ಞರ ಅಭಿಪ್ರಾಯವನ್ನು ಕೇಳಿ ಈ ನಿರ್ಧಾರಕ್ಕೆ ಬಂದಿರ್ತಾರೆ. ತಕ್ಷಣ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಇವತ್ತು ಅಥವಾ ನಾಳೆ ಒಳಗೆ ರಾಜೀನಾಮೆ ಕೊಡಲಿಲ್ಲ ಅಂತಾದರೆ ಸೋಮವಾರದಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಾದ್ಯಂತ BJP ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತೆ. ಶಾಸಕರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ. BJP ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಈಗಾಗಲೇ ನಾವು ಮಾಡಿದ್ದೇವೆ. ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಮತ್ತೆ ಆಗ್ರಹವನ್ನು ಪಡೆದೆ. ಒಂದು ಆಡಳಿತ ಪಕ್ಷದಲ್ಲಿರುವಂಥವರು ಜನಾಂದೋಲನವನ್ನು ಮಾಡುವಂಥದ್ದು, ಒಂದು ಆಡಳಿತ ಪಕ್ಷದಲ್ಲಿರುವಂಥವ್ರು ಪ್ರತಿಭಟನೆಯನ್ನು ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತು ರಾಜ್ಯಪಾಲರ ನಡೆಯನ್ನು ಈ ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ಗೆ ಕೊಡ್ತಾರೆ, ಇದು ಮೊದಲನೇ ಬಾರಿಯಲ್ಲ. ಹಿಂದೆ ಲಾಲೂ ಪ್ರಸಾದ್ ಅವರ ವಿರುದ್ಧ ಕೊಟ್ಟಿದ್ದರು, ಜಯಲಲಿತಾ ವಿರುದ್ಧ ಕೊಟ್ಟಿದ್ದರು, ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಿದ್ದರು. ಆ ಎಲ್ಲ ಸಂದರ್ಭದಲ್ಲಿ ಅವತ್ತಿನ ಎಲ್ಲ ಮುಖ್ಯಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿದರು. ತನಿಖೆಯಲ್ಲಿ ನಿರಪರಾಧಿ ಆದ ನಂತರ ಅವರೆಲ್ಲರೂ ಮತ್ತೆ ಮತ್ತೆ ಮುಖ್ಯಮಂತ್ರಿ ಆಗಿದ್ದರು. ಹಾಗಾಗಿ ಇವತ್ತು ತನಿಖೆಯನ್ನು ಒಬ್ಬ ಮುಖ್ಯಮಂತ್ರಿ ಎದುರಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಇರುವಂಥದ್ದು ಸರಿಯಲ್ಲ. ಸಿದ್ದರಾಮಯ್ಯನವರ ನಡೆ ಯಾವ ರೀತಿ ಅಂತ ಕೇಳಿದರೆ ತಮ್ಮ ಮೇಲೆ ಆರೋಪಗಳು ಬಂದಾಗ ಅದು ಕಷ್ಟ ಆಗುತ್ತೆ ಅಂತಂದಾಗ ಲೋಕಾಯುಕ್ತವನ್ನೇ, ಬಲಯುತ ಆಗಿದ್ದಂಥ ಲೋಕಾಯುಕ್ತವನ್ನು ತೆಗೆದು ಎಸಿಬಿಯನ್ನು ರಚನೆ ಮಾಡಿದಂಥವ್ರು ಅವತ್ತಿನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮ್ಮ ಮೇಲೆ ಆರೋಪ ಬಂದಾಗ ಸಂವಿಧಾನಕ್ಕೆ ಹುದ್ದೆಯನ್ನೇ ಬುಡಮೇಲೆ ಮಾಡುವಂಥ ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಂದರ್ಭಗಳು ಇವತ್ತು ಮಾಡಿದ್ದಾರೆ. ಕರ್ನಾಟಕದ ಜನರಿಗೆ ಅವಕಾಶ ಕೊಡೋದಿಲ್ಲ, BJP ಇನ್ನು ಮುಂದಿನ ಅವಕಾಶ ಕೊಡೋದಿಲ್ಲ. ಸೋಮವಾರದ ನಂತರ ನಾವು ಪ್ರತಿಭಟನೆ ಇಳಿತೇವೆ, ತಕ್ಷಣ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಕೊಡಬೇಕು. ಮತ್ತು ನಾನು ಎಲ್ಲ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ, ರಾಜ್ಯಪಾಲರನ್ನು ಅನವಶ್ಯಕವಾಗಿ ಟೀಕೆಗಳನ್ನು ಮಾಡಬೇಡಿ, ರಾಜ್ಯಪಾಲರನ್ನು ಅನವಶ್ಯಕವಾಗಿ ನೀವು ಬೀದಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ರಾಜ್ಯಪಾಲರು ಕಾನೂನು ತಜ್ಞರ ಅಭಿಪ್ರಾಯವನ್ನು ತೆಗೆದುಕೊಂಡೇ ಮಾಡಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ರಾಜ್ಯಪಾಲರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಬಹಳ ದೊಡ್ಡ ಟೀಕೆಯನ್ನು ಮಾಡಿ ರಾಜ್ಯಪಾಲರ ಭಾಷಣವನ್ನು ನೀವು ಮಾಡಿಸಿದ್ರಿ, ಅವತ್ತು ರಾಜ್ಯಪಾಲರು ಒಳ್ಳೆಯರಾಗಿದ್ದರು. ಇವತ್ತು ನಿಮ್ಮ ಮೇಲೆ ಪ್ರಾಸಿಕ್ಯೂಷನನ್ನು ಕೊಟ್ಟ ತಕ್ಷಣ ರಾಜ್ಯಪಾಲರು ಸರಿ ಇಲ್ಲ ಅಂತ ಯಾವ ರೀತಿ ಹೇಳ್ತೀರಿ? ನಿಮಗೆ ಬೇಕಾದಾಗ ಸಂವಿಧಾನ ಒಳ್ಳೆಯದು, ನಿಮಗೆ ಬೇಡದಿದ್ದಾಗ ಸಂವಿಧಾನ ವಿರೋಧಿ ಅಂತ ಹೇಳುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಇದೊಂದು ಜನಾಂದೋಲನ ಆಗೋದಕ್ಕಿಂತ ಮುಂಚೆ, ಜನ ರಸ್ತೆಗೆ ಇಳಿಯೋದಕ್ಕಿಂತ ಮುಂಚೆ ಒಂದು ರೀತಿಯಾದಂಥ
ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡೋದಕ್ಕಿಂತ ಮುಂಚೆ ನೀವು ರಾಜೀನಾಮೆಯನ್ನು ಕೊಡಬೇಕು, ಇಲ್ಲಾಂದರೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರತಿಭಟನೆಯ ದಿನಗಳನ್ನು ಎದುರಿಸಬೇಕಾಗತ್ತೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ನಾನು ರಾಜ್ಯ ಸರ್ಕಾರಕ್ಕೆ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಹೇಗೆ ಪ್ರಾಸಿಕ್ಯೂಷನ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಗವರ್ನರ್ ತೀರ್ಮಾನವನ್ನು ತಗೊಂಡಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆ ನಡೆದಿದೆ, 300 ಸ್ಥಾನ ಇದ್ದದ್ದು 240 ಬಂದಿದೆ. ಆದರೆ ಯಾವ ರೀತಿಯ ಇವತ್ತು NDA ಸರ್ಕಾರ ಇರುವಂಥದ್ದು ಆಡಳಿತದಲ್ಲಿ, ಆದರೆ ಸರ್ಕಾರದ ಕೇಂದ್ರ ಸರ್ಕಾರದ ಮನೋಭಾವ ಇನ್ನೂ ಕೂಡ ಬದಲಾವಣೆ ಆಗಲಿಲ್ಲ. ವಿಶ್ವಗುರು ಅಂತ ಹೇಳ್ತಾರೆ ಮೋದಿಯವರನ್ನು. ಇವತ್ತು 182 ಕಳೆದ 10 ವರ್ಷಗಳಲ್ಲಿ 182 ಶಾಸಕರನ್ನು ಖರೀದಿ ಮಾಡುವಂಥ ಕೆಲಸ ಕಾರ್ಯ ಮಾಡಿದರು. ಎಲ್ಲೂ ಕೂಡ ಜಗತ್ತಿನಲ್ಲಿ ಎಲ್ಲಿ ಕೂಡ ಇಲ್ಲ. ಇಡೀ ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಇವತ್ತು ಶಿಥಿಲ ಮಾಡುವಂಥದ್ದು, ಆ ಸರ್ಕಾರವನ್ನು ವಿಸರ್ಜನೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ಎಲ್ಲಿ ಕೂಡ ಇಲ್ಲ. ಆದರೆ ವಿಶ್ವಗುರು ಮಾಡಿದ ದೊಡ್ಡ ಸಾಧನೆ ಏನು ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಕೂಡ ಸರ್ಕಾರ ತೆಗೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ತೆಗೆದಿದ್ದಾರೆ, ರಾಜಸ್ಥಾನದಲ್ಲಿ ಪ್ರಯತ್ನ ಆಯಿತು, ಅದೇ ರೀತಿಯಲ್ಲಿ ಅರುಣಾಚಲ ಪ್ರದೇಶ ಇರ್ಬೋದು, ಗೋವಾ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಪ್ರವೃತ್ತಿಯಿಂದ ಇವತ್ತು ಇಲ್ಲಿ ಆಪರೇಷನ್ ಕಮಲ ಮಾಡಬೇಕು ಅನ್ನುವಂಥ ಪಿತೂರಿಯಿಂದ ಸಿದ್ದರಾಮಯ್ಯನವರ ನಾಯಕತ್ವ ಕೊರತೆ ಆದರೆ ಸ್ವಲ್ಪ ಅದರ ಲಾಭ ಏನು ಸಿಗ್ತದೆ ಅನ್ನುವಂಥ ರೀತಿ ಪ್ರವೃತ್ತಿಗೋಸ್ಕರ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಹಿಂದುಳಿದ ಸಮಾಜಕ್ಕೆ ಸಂಬಂಧಪಟ್ಟಂಥ ನಾಯಕರು. ಇಡೀ ಹಿಂದುಳಿದ ಸಮಾಜ ಇರ್ಬೋದು, ಶೋಷಿತ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಕೂಡ ಅವರ ಹಿಂದೆ ಇದ್ದಾರೆ. ಇವತ್ತು ಯಾವುದೇ ರೀತಿಯ ತಂತ್ರಗಾರಿಕೆ ಕೂಡ ಸಿದ್ದರಾಮಯ್ಯ ಮೇಲೆ ನಡೆಯುವುದಿಲ್ಲ. ಅವರ ಮೇಲೆ ಆಪಾದನೆ ಬಂದ ಕೂಡಲೇ, ನಾನು ಕೂಡ ನಗರಾಭಿವೃದ್ಧಿ ಸಚಿವನಾಗಿದ್ದೆ, 3 ವರ್ಷ ಕಾಲ ನಗರಾಭಿವೃದ್ಧಿ ಸಚಿವನಾಗಿದ್ದೆ, ಒಂದು ದಿವಸ ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ ಇಂಥದ್ದು ಮಾಡುವಂತೆ ಹೇಳಲಿಲ್ಲ. ಹೆಚ್ಚಿನಂಶ ಅವರ ಶ್ರೀಮತಿಯವರು ಪಾರ್ವತಮ್ಮನವರು, 40 ವರ್ಷ ಆಯಿತು ನಾನು ಸಿದ್ದರಾಮಯ್ಯ ನೋಡೋದು, ಇವತ್ತಿನವರೆಗೆ ಅವರು ಪಾರ್ವತಮ್ಮನವರ ಮುಖ ನೋಡಿಲ್ಲ. ನಾನು ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ನೋಡಿದ್ದೇವೆ. ನಾವು ಯಡಿಯೂರಪ್ಪನ ಇರುವಾಗ ಶೋಭಾ ಕರಂದ್ಲಾಜೆ ಅವರ ರೋಲ್ ಏನಿತ್ತು, ಅಥವಾ ಕುಮಾರಸ್ವಾಮಿ ಇರುವಾಗ ಏನು ನಡೀತಾ ಇತ್ತು? ಹೆಂಡತಿ ಶಾಸಕರಾಗಿರಬೇಕು, ಗಂಡ ಮುಖ್ಯಮಂತ್ರಿ ಆಗಿರಬೇಕು. ಇವತ್ತು ಈ ರೀತಿಯಲ್ಲಿ ಇವತ್ತು ಆ ಅಮಾಯಕವಾದಂಥ ಹೆಣ್ಣು ಮಗಳ ಮೇಲೆ ಒಂದು ಚೂರು ಕೂಡ ತಪ್ಪಿಲ್ಲ. ಅದರಲ್ಲಿ ಮುಖ್ಯಮಂತ್ರಿಗಳ ಆಗಲಿ, ಮುಖ್ಯಮಂತ್ರಿ ಶ್ರೀಮತಿಗಳಾದ್ರೆ ರೋಲೇ ಇಲ್ಲ. ಇವತ್ತು ಸುನೀಲ್ ಕುಮಾರ್ ಹೇಳ್ತಾರೆ ಅದು ನಾವು ಕೊಟ್ಟಿಲ್ಲ ಗವರ್ನರಿಗೆ, ಅದು 2-3 ಜನ ಕೊಟ್ಟಿದ್ದಾರೆ. ಯಾಕೆ ಪಾದಯಾತ್ರೆ ಮಾಡಿದ್ದು? ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ದು ಯಾರು? ಇವರಿಗೆ ಎಲ್ಲಿದೆ ಹಕ್ಕು? ಸುನೀಲ್ ಕುಮಾರ್ ಅವರಿಗೆ ಇವತ್ತು ಎಲ್ಲಿದೆ ಹಕ್ಕು? ನೈತಿಕತೆ ಎಲ್ಲಿದೆ? ಪರಶುರಾಮ ಸೃಷ್ಟಿ ದೇವರಿಗೆ ಅವಮಾನ ಮಾಡುವಂಥ ಕೆಲಸಕಾರವನ್ನು ಮಾಡಿಕೊಂಡು ನೋಡೋ, ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಡಲಿ. ಯಾಕೆ ಕುಮಾರಸ್ವಾಮಿ ಅವರದು ಪೆಂಡಿಂಗ್ ಇದೆ? ಯಾಕೆ ಸಸಿಕಲ ಜೊಲ್ಲೆ ಅವ್ರದ್ದು ಪೆಂಡಿಂಗ್ ಇದೆ? ಯಾಕೆ ಜನಾರ್ದನ್ ರೆಡ್ಡಿದು ಪೆಂಡಿಂಗ್ ಇದೆ? ಇದರಲ್ಲಿ ಏನೂ ಇಲ್ಲದಿದ್ದರೂ ಕೂಡ ನಾವು ಈ ದೇಶದ ಕಾನೂನು ವ್ಯವಸ್ಥೆಯ ಮೇಲೆ ಭರವಸೆಯನ್ನು ಇಟ್ಟಿದ್ದೇವೆ. ನಮಗೆ 100ಕ್ಕೆ 100 ಪಾಲು ಕೂಡ ಭರವಸೆ ಇದೆ. ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅನ್ನುವಂಥ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ, ಇಡೀ ಸಂಪುಟ ಹಿಂದೆ ಇದೆ, 136 ಶಾಸಕರು ನಾವು ಹಿಂದೆ ಇದ್ದಾರೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆದಂಥ ಅವರ ಮೇಲೆ ಆಗುವಂಥ ಪಿತೂರಿಯ ಮೇಲೆ ಜನಜಾಗೃತಿಯನ್ನು ಮಾಡಿದ್ರ ಮುಖಾಂತರ, ಪ್ರತಿಭಟನೆ ಮಾಡಿದ್ರ ಮುಖಾಂತರ ಇಡೀ ಎಲ್ಲಿ ಕೂಡ ದೇಶದಲ್ಲಿ ಎಲ್ಲಿಯೂ ಕೂಡ ಆಗದಂಥ ರೀತಿಯ ಒಂದು ಪ್ರತಿಭಟನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ನಡೀಲಿಕ್ಕಿದೆ. ಅದನ್ನು ಎದುರಿಸಲಿಕ್ಕೆ ಇವರು ಸಿದ್ಧರಿರಬೇಕು. ಆ ದೃಷ್ಟಿಯಲ್ಲಿ ಇದನ್ನು 100ಕ್ಕೆ 100 ಪಾಲು ಕೂಡ ನಾನು ಖಂಡನೆ ಮಾಡ್ತೇನೆ. ಈ ಒಂದು ಪ್ರವೃತ್ತಿ ರಾಜ್ಯಪಾಲರ ಕಚೇರಿಯನ್ನು BJP ಕಚೇರಿ ಮಾಡಿಕೊಂಡು ಇವತ್ತು ಅದರ ಮೇಲೆ ರಾಜಕೀಯ ಸರ್ಕಾರವನ್ನು ಶಿಥಿಲ ಮಾಡುವಂಥ 136 ಜನ ಗೆದ್ದಂಥ ಸರ್ಕಾರ ಅದನ್ನು ಶಿಥಿಲ ಮಾಡುವಂಥ ಕೆಲಸಕಾರವನ್ನು ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಬಗ್ಗೆ ಏನು ಕಗ್ಗೊಲೆ ಮಾಡುವಂಥ ಕೆಲಸ ಕಾರ್ಯ. ಇದನ್ನು ಉಗ್ರವಾಗಿ ನಾವು ಪ್ರತಿಭಟಿಸ್ತೇವೆ.